ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನರಿಗೆ ಕನ್ನಡ ರಾಜ್ಯದ ಕರ್ನಾಟಕದ ಸ್ಥಾಪನೆಯ ಹಿನ್ನೆಲೆ, ಅದರ ಅಗತ್ಯ ಮತ್ತು ಅದರ ಉದ್ದೇಶಗಳು, ಅದರ ಮುಖ್ಯ ಗುರಿ ಪ್ರತಿಯೊಬ್ಬ ಕನ್ನಡಿಗರಲ್ಲಿ ಮನೆ ಮಾಡಿ ಚೆನ್ನವೀರ ಚೆಲುವ ಕನ್ನಡ ನಾಡು ಉದಯ ಆಯಿತು. 1956 1973 ಕನ್ನಡ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಅಂದಿನ ದೇವರಾಜು ಅರಸ್ ಅವರವರು ಘೋಷಣೆ ಮಾಡಿದ ಮೇಲೆ ಅನೇಕ ರಂಗಗಳಲ್ಲಿ ಕನ್ನಡದ ಆಡಳಿತ, ಸಾಹಿತ್ಯ, ಕಲೆ, ಸಂಗೀತ, ಕ್ರೀಡೆ, ಭಾಷೆ ಮತ್ತು ಕನ್ನಡದ ನೆಲ ಜಲ ಮತ್ತು ನಮ್ಮ ಸಂಸ್ಕೃತಿಯನ್ನು ಉತ್ಕೃಷ್ಟಗೊಳಿಸ್ತಕ್ಕಂಥ ಪ್ರಯತ್ನಗಳು ಮುಂದೆ ಸಾಗಿದ್ದಾವೆ. ಭಾಷಾವಾರು ಪ್ರಾಂತ್ಯದ ವಿಂಗಡಣೆಯನ್ನು ಬ್ರಿಟಿಷ್ ಸರ್ಕಾರ ಇದ್ದಾಗಲೇ ಮಾಡಬೇಕು ಅಂತ ಆಲೋಚನೆ ಮಾಡಿದರು. ಅಂದಿನ ಗೃಹಮಂತ್ರಿಗಳಾದಂಥ ವಲ್ಲಭಾಯಿ ಪಟೇಲ್ರವರು ಫಜಲ್ ಕಮಿಟಿಯನ್ನು ಸ್ಥಾಪನೆ ಮಾಡಿ ಅದರ ಮುಖಾಂತರ ಭಾಷಾವಾರು ಪ್ರಾಂತ್ಯಗಳು ಆದಮೇಲೆ ಪ್ರತಿಯೊಂದು ರಾಜ್ಯವು ಗಣರಾಜ್ಯ ಆಗಬೇಕು, ತನ್ನ ಸ್ವಂತ ಬಲದ ಮೇಲೆ ಸ್ವಾವಲಂಬನೆ ಬದುಕಿನತಕ್ಕಂಥ ನಮ್ಮ ಗಣರಾಜ್ಯದ ವ್ಯವಸ್ಥೆ ಮೂಲಕ ಸಮೃದ್ಧ ರಾಷ್ಟ್ರದ ನಿರ್ಮಾಣ ಆಗಬೇಕು. ಕರ್ನಾಟಕ ಕನ್ನಡ ಮಾತೆ ಕರ್ನಾಟಕದ ಆದಿದೇವತೆ ನಾಡಿನ, ಅದೇ ರೀತಿ ಭಾರತ ಮಾತೆ ನಮ್ಮ ತಾಯಿ, ದೇಶದ ತಾಯಿ. ಕರ್ನಾಟಕ ತಾಯಿ ಮತ್ತು ದೇಶದ ತಾಯಿ ಒಗ್ಗೂಡಿ ಭಾರತವನ್ನು ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಿ ಎಲ್ಲರೂ ಸೋದರರಂತೆ ಪ್ರೀತಿ ವಿಶ್ವಾಸದಂತೆ ಬದುಕುವಂಥ ವಾತಾವರಣ ನಿರ್ಮಾಣ ಆಗಬೇಕು. ಅದಕ್ಕೆ ಹಿಂದೆ ಬಂದಂಥ ಎಲ್ಲ ಆಡಳಿತಗಳು ಇವತ್ತು ಉತ್ತಮವಾದಂಥ ರೀತಿಯಲ್ಲಿ ಕನ್ನಡದ ಬದುಕನ್ನು, ನೆಲವನ್ನು ರಕ್ಷಣೆ ಮಾಡಿ, ಜಲ ರಕ್ಷಣೆ ಮಾಡಿ, ಅದರ ಭಾಷಾ ಸಮೃದ್ಧಿ ಮಾಡತಕ್ಕಂಥ ಎಲ್ಲ ಪ್ರಯತ್ನಗಳು ನಡೆದಿದ್ದೇವೆ. ಕನ್ನಡ ಭಾಷೆಗೆ ತನ್ನದೇ ಆದಂಥ ವ್ಯಾಖ್ಯಾನ ಇದೆ. ಕ್ರಿಸ್ತಪೂರ್ವ 450 ಅಲ್ಮಡಿ ಶಾಸನದಲ್ಲಿ ಕನ್ನಡ ಪದಗಳಿದ್ದವು. 850 ಕವಿರಾಜ ಮಾರ್ಗದಲ್ಲಿ ಕನ್ನಡದ ಪದಗಳು ಉಲ್ಲೇಖವಾಗಿದ್ದವು. ಆವಾಗಲೇ ಅನೇಕ ಚಳವಳಿಗೆ ನಡೆದವು. 8 ರಾಷ್ಟ್ರದ ಕನ್ನಡ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಸಿದ್ಧ ಕನ್ನಡ ಹಿರಿಮೆಯನ್ನು ಇಡೀ ದೇಶದಲ್ಲಿ ಎತ್ತಿ ಹಿಡಿಯತಕ್ಕಂಥ ದೊಡ್ಡ ಸಾಧನೆಯನ್ನು ನಮ್ಮ ಸಾಹಿತಿಗಳು ಮಾಡಿದ್ದಾರೆ. ನಮ್ಮ ದೇಶಪಾಂಡೆಯವರು ವಿದ್ಯಾವರ್ಧಕ ಸಂಘ ಕಟ್ಟಿದರು. ಸರ್ ಸಿದ್ದಪ್ಪ ಅವರು, ಕಂಬಡಿ ಸಿದ್ದಪ್ಪನವರು ಮತ್ತು ನಮ್ಮ ಅಂದಾನಪ್ಪ ಮೇಟಿಯವರು ಕನ್ನಡದ ಸ್ಥಾಪನೆಗೆ ಹೋರಾಟಗಳನ್ನು ಮಾಡಿದರು. ಹೀಗೆ ಅನೇಕ ಜನ ನಮ್ಮದೇ ಆದಂಥ ಬ್ಯಾಂಕನ್ನು ಸ್ಥಾಪನೆ ಮಾಡೋಕ್ಕೆ, ಸಹಕಾರ ಬ್ಯಾಂಕ್ಗಳು ಮಾಡೋದಕ್ಕೆ ಗದುಗಿನ ಕಣಗಿನ ಪುಟ್ಟಪ್ಪ ಅವರು ಸಹಕಾರ ಚಳವಳಿಯನ್ನು ಪ್ರಾರಂಭ ಮಾಡಿದರು. ಹೀಗೆ ಅನೇಕ ಜನರು ಇಲ್ಲಿ ಕೊಡುಗೆ ನೀಡಿದರು. ಅಂತಿಮವಾಗಿ ಪ್ರೊಫೆಸರ್ ಗೋಕಾಕ್ರವರು ಚಳುವಳಿ ಮುಖಾಂತರ ಕನ್ನಡವನ್ನು, ಕನ್ನಡ ಭಾಷೆಯನ್ನು ಒಗ್ಗೂಡಿಸ್ತಕ್ಕಂಥ ದೊಡ್ಡ ಕ್ರಾಂತಿ ನೋಡಿತು. ನಮ್ಮ ಚಲನಚಿತ್ರ ಗೀತೆಗಳನ್ನು ನೋಡಿದ್ರೆ ವೀರ ಸಂಕಲ್ಪ ನೋಡಿ ಇದಿದೆ, ವೀರ ಸಂಕಲ್ಪ ಗೊತ್ತು ಆಡಿದೆಯಲ್ವಾ, ಗಂಧದ ಗುಡಿ, ನಾಗರಾವು, ಈ ಅನೇಕ ಚಿತ್ರಗಳಲ್ಲಿ ಕನ್ನಡದ ಹಿರಿಮೆಯನ್ನು, ಭಾಷೆಯನ್ನು, ನೆಲೆಯನ್ನು, ಪ್ರೌಢಿಮೆಯನ್ನು ಎತ್ತಿ ಹಿಡಿತಕ್ಕಂಥ ಪ್ರಯತ್ನಗಳು ನಡೆದಿದ್ದಾವೆ. ಕನ್ನಡ ನಾಡು ಸಮೃದ್ಧವಾಗಬೇಕು, ಸಂಪನ್ಭರಿತವಾಗಬೇಕು. ಕನ್ನಡದ ನಾಡಿನ ಜನರ ಹೃದಯ ವೈಶಾಲವಾದದ್ದು. ಬೇರೆ ಭಾಷೆಗಳನ್ನು ಪ್ರೀತಿಸ್ತಾ ನಮ್ಮ ನಾಡನ್ನು ಕಟ್ಟುವಂಥ, ಭಾರತದ ಗಣತಂತ್ರದ ವ್ಯವಸ್ಥೆಯಲ್ಲಿ ಬಲಿಷ್ಠವಾದಂಥ ರಾಜ್ಯವಾಗಿ ಹೊರಹೊಮ್ಮಲಿಕ್ಕೆ ಪ್ರತಿಯೊಬ್ಬ ಕನ್ನಡಿಗರು ಕೆಚ್ಚೆದೆಯಿಂದ ನಿರ್ಧಾರಗಳ ಮೂಲಕ ವಿಶಾಲವಾದಂಥ ದೃಷ್ಟಿಕೋನದ ಮುಖಾಂತರ ನಾವು ಮುಂದೆ ಸಾಗಬೇಕು. ಇದೊಂದು ಸುಂದರವಾದಂಥ ಹೂವಿನ ತೋಟ ಎಲ್ಲರೂ. ಈ ಹೂವಿನ ತೋಟದಲ್ಲಿ ಆಗಾಗ್ಗೆ ಭ್ರಷ್ಟಾಚಾರ, ಜಾತೀಯತೆ, ಮತೀಯವಾದಗಳು, ಗಲಭೆ ಉಂಟು ಮಾಡತಕ್ಕಂಥ ತೋಟಕ್ಕೆ ಇದು ಪ್ರವೇಶ ಮಾಡಿದ ರೀತಿಯಲ್ಲಿ ಕನ್ನಡದ ಜನರು, ಕನ್ನಡದ ಯುವಕರು, ಯುವತಿಯರು ಎಚ್ಚರಿಕೆಯಿಂದ ಸಮೃದ್ಧ ಭಾರತದ ನಾಡನ್ನು ಕಟ್ಟುವಂಥ, ಸಂವಿಧಾನದ ಆಶಯಕ್ಕೆ ಪೂರಕವಾದಂಥ ವಿಷಯಗಳನ್ನು ಗಟ್ಟಿಗೊಳಿಸ್ತಕ್ಕಂಥ ಭದ್ರವಾದ ನೆಲೆಯಾಗಲಿ ಅಂತೇಳಿ 68ನೇ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನರಿಗೆ, ಹಿರಿಯರಿಗೆ, ಯುವಕರಿಗೆ, ಯುವತಿಯರಿಗೆ ನಾನು ಶುಭವನ್ನು ಕೋರ್ತೇನೆ. ಹೊರಗಿನಿಂದ ಬಂದು ಇಲ್ಲಿ ಬದುಕನ್ನು ಕಟ್ಟಿಕೊಂಡು ಕನ್ನಡವನ್ನು ಕಲಿಯುವ ಅವಶ್ಯಕತೆ ಇಲ್ಲ ಅನ್ನೋ ಮನಸ್ಥಿತಿ ಅವ್ರಿಗೆ ಏನೇಳಿ ಇಲ್ಲಿ ಬದುಕನ್ನು ಕಟ್ಟಿಕೊಂಡಿರ್ತಾರೆ, ಕನ್ನಡವನ್ನು ಕಲಿಯುವ ಅವಶ್ಯಕತೆ, ಕನ್ನಡ ಭಾಷೆಗೆ ದೊಡ್ಡ ಔದಾರ್ಯತೆ ಇದೆ.
ತಾಳ್ಮೆ ಇದೆ, ಸಂಯಮ ಇದೆ. ಅಂತಿಮಗೆ ಅವರೆಲ್ಲ ಮನವರ್ತ ಭಾಷೆ ಯಾಕಾಗಬೇಕು ಅಂದರೆ ಸಂಪರ್ಕ ಭಾಷೆ ಹಾಕಿದ್ರೆ ಅವ್ರ ಆಡಳಿತ ಸುಲಭವಾಗಿ ಅರ್ಥ ಆಗುತ್ತೆ ಅವರ. ಆ ಕಾರಣಕ್ಕೆ ದ್ವೇಷದಿಂದ ನೋಡೋದಕ್ಕಿಂತ ಸ್ನೇಹಪೂರ್ವಕವಾಗಿ ಅವರ ಮನಸ್ಸನ್ನು ಬದಲಾವಣೆ ಮಾಡಿ ಭಾಷೆ ಕಲಿಕೆ ನಮಗೆ ಸುಲಭವಾಗಿ ಅರ್ಥ ಆಗಲಿ ಅಂತ. ಆ ಕಾರಣಕ್ಕೆ ಅದನ್ನು ಅನ್ಯದೃಷ್ಟಿಯಲ್ಲಿ ನೋಡಿದ್ರೆ ಅವರನ್ನು ಕೂಡ ನಾವು ನಮ್ಮ ವಿರುದ್ಧ, ನಾವೆಲ್ಲ ಭಾರತೀಯರು, ಭಾರತ ಮಾತೆಯ ಪುತ್ರರು ನಾವು. ಇಲ್ಲಿ ಈ ಪ್ರದೇಶ ಕನ್ನಡ ಇಂದು ಸುಮಾರು 20 ಗುಂಪುಗಳಲ್ಲಿ ಕರ್ನಾಟಕ ಹರಿದು ಹಂಚೋಗಿತ್ತು. ಹೈದರಾಬಾದ್ ಕರ್ನಾಟಕ ನಿಜಾಮ್ಗೆ, ಬಾಂಬೆ ಕರ್ನಾಟಕ, ಮಡ್ರಾಸ್ ಕರ್ನಾಟಕ, ಕೊಡಗು ಈ ಥರ ಹಂಚೋಗಿತ್ತು. ಆ 20 ವಿಭಿನ್ನ ಗುಂಪುಗಳನ್ನು ಮೈಸೂರು ಸಂಸ್ಥಾನಿಗೆ ಅನೇಕ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಒಂದಾಗಲಿ ಆ ಕಡೆ ಕರ್ನಾಟಕದಲ್ಲಿ ಇರ್ತಕ್ಕ ಉದ್ದೇಶಗಳಿದ್ದರೂ ಎಲ್ಲ ಒಟ್ಟುಗೂಡಿಸ್ತಕ್ಕಂಥ ಇತಿಹಾಸನೇ ನಾವೆಲ್ಲರೂ ಒಟ್ಟಾಗಿ ಹೋಗೋಣ ಅಂತ. ಥ್ಯಾಂಕ್ ಯು, ನಮಸ್ಕಾರ. ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಎಮೇಶ್ ಪುಂಡರು ಕನ್ನಡಕ್ಕೆ ಅವಮಾನ ಮಾಡುತ್ತಾರೆ. ಕನ್ನಡ ನಾಡಿಗೆ ಪ್ರವೇಶ ಮಾಡಿ ಪುಂಡಾಟಿಕೆ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಕಾನೂನು ತನ್ನ ಕೆಲಸವನ್ನು ಮಾಡುತ್ತೆ. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.